ಪ್ರಕಾರ ಈಗ ನಂದೊಂದು ಬಂದಿದೆ, ನಾನು ಕೂಡ ಅವರಿಬ್ಬರು ಒಂದು ವರ್ಷಕ್ಕೆ ಸೇರಿಕೊಂಡು ಅದನ್ನು ಲಾಸ್ಟ್ ಇಯರ್ ಏನು ಮಾಡಬೇಕು ಅದು ಮಾಡೋಣ. ಈಗ ನಾನೇ ನಿಮ್ಗೆಲ್ರಿಗೂ ನಾನು ಮನವಿ ಮಾಡೋದು ಅಂತಂದರೆ, ನಮ್ಮ ಎಲ್ಲ ವಾರ್ಡಿನ ಕಾರ್ಪೊರೇಟರ್ಸ್, ನಮ್ಮ ನಗರಸಭೆಯಲ್ಲಿ ಇರುವಂಥ ಕಾರ್ಪೊರೇಟರ್ಗಳು ಕುರಿತಾಗಿ ಅವರ ವಾರ್ಡ್ಗಳಿಗೆ ಏನು ಮನೆ ಬೀಳುತ್ತೆ ಅಥವಾ ಮನೆ ಬೀಳೋ ಸ್ಟೇಜಲ್ಲಿ ಇದೆ, ಅವ್ರ ಹತ್ರ ಹೋಗಿ ನಿಮ್ಮ ಇಟ್ಟು ನೋಡಿ, ಈಗ ಬಿದ್ದ ಮನೆ ನೀವು ಬಂದಿದ್ದೀರಿ ಜಿಲ್ಲಾಧ್ಯಕ್ಷ ಬಸತ್ತಾರೆ, ಬಿದ್ದ ಮನೆ ಉತ್ತಮನ ಇನ್ನೂ ಅಲ್ಲೇ ಮಗು ಎರಡು ದಿನ ಆಯಿತು, ಇನ್ನೂ ಅಲ್ಲೇ ಇಳಿಯುತ್ತಾರೆ ಮಗು, ಚಿಕ್ಕ ಮಗು, ಆ ಮಗು ಎದುರು ಮನೆ ಬಿಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, 10,000 ರೂಪಾಯಿ ಕೊಟ್ಟು ಬೇರೆ ಕಡೆ ಮನೆ ಬಾಡಿಗೆ ತಗೊಂಡು ಹೋಗಿ ಮಾತು ಹೇಳಿ, ತುರ್ತಾಗಿ ಇವತ್ತೇನೆ 1 ಲಕ್ಷ ರೂಪಾಯಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, 10,000 ರೂಪಾಯಿ ಕೊಟ್ಟು ಬೇರೆ ಕಡೆ ಮನೆ ಬಾಡಿಗೆ ತಗೊಂಡು ಹೋಗಿ ಮಾತು ಹೇಳಿ, ತುರ್ತಾಗಿ ಇವತ್ತೇನೆ 1 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಬಂದ್ಬಿಡುತ್ತೆ. ಈಗಾಗಲೇ ತೀರ್ಮಾನ ಆಗಿದೆ ಅವ್ರ ಅಕೌಂಟಿಗೆ ಬಂದಂತೆ, ತ್ರಿಪೂರ್ತಿ ನಗರ 3 ಮನೆ ಹಿಂಗಾಗಿದೆ ಅಂತ ಹೇಳಿದ್ರು, 3 ಮನೆಗಳು 10,000 ರೂಪಾಯಿ ತಕ್ಷಣ ತೋರಿಸಬೇಕು ಪ್ರಕಾಶ್. ಆ ಥರದಲ್ಲಿ ನಿಮ್ಮ ಇದರಲ್ಲೇನಪ್ಪ ಹೇಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.